ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೆ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿಷ್ಠಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ಕರ್ನಾಟಕದಲ್ಲಿ ಕೊರೋನಾ ನಿನ್ನೆ ತನ್ನ ಅಟ್ಟಹಾಸವನ್ನ ತೋರಿಸಿದೆ. ನಿನ್ನೆ ಸೋಂಕಿತರ ಸಂಖ್ಯೆ ಈವರೆಗಿನ ದಾಖಲೆಯ 5,000 ಗಡಿ ದಾಟಿದೆ. ನಿನ್ನೆ ರಾಜ್ಯದಲ್ಲಿ 5,030 ಪಾಸಿಟಿವ್ ಕೇಸಸ್ ಪತ್ತೆಯಾಗಿರೋದು. ಬೆಂಗಳೂರು ಒಂದರಲ್ಲೇ 2,207 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ನಿನ್ನೆ ರಾಜ್ಯದಲ್ಲಿ ಒಟ್ಟು 97 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು ಬೆಂಗಳೂರಲ್ಲಿ 47 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 80,863 ಏರಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 39,200 ಏರಿಕೆಯಾಗಿದೆ. ಬೆಂಗಳೂರು ಬಿಟ್ಟು 4 ಜಿಲ್ಲೆಗಳಲ್ಲಿ 200 ಹೆಚ್ಚು ಕೇಸಸ್ ದಾಖಲಾಗಿದೆ. ರಾಯಚೂರಲ್ಲಿ 258, ಕಲಬುರಗಿಯಲ್ಲಿ 229, ದಕ್ಷಿಣ ಕನ್ನಡದಲ್ಲಿ 218, ಬೆಳಗಾವಿಯಲ್ಲಿ 214 ಕೇಸಸ್ ಪತ್ತೆಯಾಗಿದೆ. ಬಿಬಿಎಂಪಿ ಮಾಡೋ ಎಡವಟು ಒಂದೆರಡಲ್ಲ. ರಸ್ತೆಯನ್ನ ಸೀಲ್ ಡೌನ್ ಮಾಡೋ ಬದಲು ಮನೆ ಬಾಗಿಲಿಗೆ ಕಬ್ಬಿಣದ ತಗಡು ಕಟ್ಟಿ ಎಡವಟನ್ನ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ದೊಮ್ಮಲೂರಿನ ಬಳಿ ಇರುವಂತಹ ರೆಂಕಾ ಅಪಾರ್ಟ್ಮೆಂಟ್ನ ಮನೆಯೊಂದರ ವ್ಯಕ್ತಿ ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ಸೋಂಕಿತರ ಫ್ಲಾಟ್ ಪಕ್ಕದ ಫ್ಲಾಟ್ನಲ್ಲಿ ವೃದ್ಧ ದಂಪತಿ ಇರೋದ್ರಿಂದ ರಸ್ತೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಸೀಲ್ ಡೌನ್ ಮಾಡೋದಕ್ಕೆ ಹೋಗಿದ ಬಿಬಿಎಂಪಿ ಕಾಂಟ್ರಾಕ್ಟ್ ವಿಭಾಗದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ರಸ್ತೆಯನ್ನ ಸೀಲ್ ಡೌನ್ ಮಾಡೋ ಬದಲು ಮನೆ ಬಾಗಿಲಿಗೆ ಕಬ್ಬಿಣದ ತಗಡು ಕಟ್ಟಿ ಬಂದಿದ್ರು. ಈ ಬಗ್ಗೆ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದ್ದಂತೆ ಬಿಬಿಎಂಪಿ ಸಿಬ್ಬಂದಿ ಮನೆ ಬಾಗಿಲಿಗೆ ಕಟ್ಟಿದ ಕಬ್ಬಿಣದ ತಗಡನ್ನು ತೆರವುಗೊಳಿಸಿದ್ದಾರೆ. ರಾಜ್ಕುಮಾರ್ ಅಂಬರೀಶ್ ಬಳಿಕ ಶಿವರಾಜ್ ಕುಮಾರ್ ಇದೀಗ ಸ್ಯಾಂಡಲ್ವುಡ್ನ ಪವರ್ ಆಗಿದ್ದಾರೆ. ನಾಗವರದ ಶಿವಣ್ಣನ ಮನೆ ಈಗ ಚಿತ್ರರಂಗದ ಪವರ್ ಹೌಸ್ ಆಗಿ ಮಾರ್ಪಾಡಾಗಿದೆ. ಚಿತ್ರರಂಗದ ಸಮಸ್ಯೆಗಳ ಕುರಿತಂತೆ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಇವತ್ತು ಚರ್ಚೆ ನಡೆಯಲಿದೆ. ಇಂದಿನ ಸಭೆಯಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಅದರ ಸಂಸ್ಥೆಗಳು ಸಭೆಯಲ್ಲಿ ಭಾಗವಹಿಸಲಿವೆ. ಇನ್ನು ಕೊರೋನಾ ಸಮಯದಲ್ಲಿ ಚಿತ್ರರಂಗ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಎಲ್ಲಾ ರಂಗಕ್ಕೂ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿದೆ, ಆದರೆ ಚಿತ್ರರಂಗದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದೆ. ಹೀಗಾಗಿ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಯನ್ನು ಇಡೋದಕ್ಕೆ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ಗೆ ಬಿಬಿಎಂಪಿ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸರ್ಕಾರ ಖರೀದಿ ಮಾಡಲಿರುವಂತಹ ಸಾಮಗ್ರಿಗಳ ಪರಿಶೀಲನೆ ಮಾಡಿದ ಕಮಿಷನರ್ ಕೇಂದ್ರದ ನಿರ್ವಾಹಕರೊಂದಿಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಮಂಜುನಾಥ್ ಪ್ರಸಾದ್, ಬಾಡಿಗೆ ಹಾಗೂ ಖರೀದಿ ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳಿದ್ವು. 28 ಸಾಮಗ್ರಿಗಳಿಗೆ ಒಂದು ಸೆಟ್ಗೆ ಒಂದು ದಿನಕ್ಕೆ 800 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು. ಇದೀಗ ಮಂಚ, ಹಾಸಿಗೆ, ತಲೆದಿಂಬು, ಹೊದಿಕೆ, ಬಕೆಟ್, ಫ್ಯಾನ್, ಜಗ್ ಖರೀದಿ ಮಾಡಲಾಗುತ್ತೆ. ಆರಂಭದಲ್ಲಿ ಖರೀದಿಗೆ 7,500 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು. ಇದೀಗ ಬಿಬಿಎಂಪಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿ 4,800 ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ. ನಾನು ಬರೋ ಮೊದಲೇ 4,800 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು, ನಾನು ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಉಪಕರಣ ಖರೀದಿಯಲ್ಲಿ 2,000 ಕೋಟಿ ರೂಪಾಯಿ ಲೂಟಿ ನಡೆದಿದೆ ಅಂತ ಆರೋಪ ಮಾಡಿರುವಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರಿಂದ ಹಗರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಇತ್ತೀಚೆಗೆ ಆರೋಗ್ಯ ಸಚಿವ ರಾಮುಲು ಹಾಗೆಯೇ ಡಿಸಿಎಂ ಅಶ್ವಥ್ ನಾರಾಯಣ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರುವಂತಹ ಸಿದ್ದರಾಮಯ್ಯ, ಶ್ರೀರಾಮುಲು 324 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರು, ಆದರೆ ಸರ್ಕಾರದ ಸರ್ಕಾರ ಖರ್ಚು ಮಾಡ್ತಕ್ಕಂತ ಹಣ ನಾವು ಕಣ್ಣಿನ ಕೊರೋನಾ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಸರ್ಕಾರ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಮಾಡಿರೋ ಕೋವಿಡ್ ಉಪಕರಣ ಖರೀದಿ ಹಗರಣ ಆರೋಪಕ್ಕೆ ಸರ್ಕಾರದ ಸಚಿವರ ದಂಡೆ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟನ್ನು ಕೊಟ್ಟಿದೆ. 50 ವರ್ಷ ರಾಜ್ಯವನ್ನಾಳಿ ಲೂಟಿ ಮಾಡಿದ ಪಕ್ಷ ಕಾಂಗ್ರೆಸ್, ಅದಕ್ಕೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವೆಂಟಿಲೇಟರ್ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ, ಆದರೆ ನಾವು ಕೇರಳ ಸರ್ಕಾರಕ್ಕಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಚಿವರಾರೂ ಭೇಟಿ ನೀಡಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ, ಆದರೆ ಡಿಕೆಶಿ ಆಸ್ಪತ್ರೆಗೆ ಹೆದರುತ್ತಲೇ ಹೋಗಿ ಬಂದಿದ್ದಾರೆ ಅಂತ ಕಿಡಿಕಾರದು. ಕೇರಳದವರು 2,94,803 ರೂಪಾಯಿ ತಗೊಂಡಿದ್ದಾರೆ, ಅವ್ರಿಗಿಂತ 10,000 ಕಡಿಮೆ ನಮ್ಮ. ಇದು ಸಿದ್ದರಾಮಯ್ಯನವ್ರ ಕಣ್ಣಿಗೆ ಏನು ಕಾಣಿಸ್ತಾಯಿತ್ತು, ಇಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ ಕಾಮಾಲೆ ಕಣ್ಣಿಗೆ ಏನು ಕಾಣಿಸ್ತಾಯಿತ್ತು ನಮ್ಗೆ ಗೊತ್ತಿಲ್ಲ. ಕೇರಳದವರು ಇನ್ನು ಕಾಂಗ್ರೆಸ್ ಮಾಡಿರೋದು ಬೇಸ್ಲೆಸ್ ಆರೋಪ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಹಿಂದೆಯೂ ಆಪಾದನೆ ಮಾಡಿದ್ರು. ಪ್ರತಿ ಬಾರಿ ಉತ್ತರ ಕೊಡೋ ಅಗತ್ಯ ಇಲ್ಲ ಅಂದ್ಕೊಂಡು ನಾವು ನಮ್ಮ ಕೆಲಸದಲ್ಲಿ ತೊಡಗಿದ್ವಿ, ಆದರೆ ಕೆಲಸ ಮಾಡ್ತಿರೋ ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ನಾವು ಉತ್ತರ ಕೊಡೋ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರು. ದಾಖಲೆ ಇಲ್ಲದೆ ಆರೋಪ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ.
ಸಿದ್ದರಾಮಯ್ಯ 1000 ವೆಂಟಿಲೇಟರ್ ಖರೀದಿ ಮಾಡಿದೀವಿ ಅಂತಾರೆ, ಆದರೆ ನಾವು ಇದುವರೆಗೂ ಖರೀದಿ ಮಾಡಿರೋದು 248 ವೆಂಟಿಲೇಟರ್ ಮಾತ್ರ. ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಯಿಂದ ಇದುವರೆಗೂ 2118 ಕೋಟಿ ಖರ್ಚು ಮಾಡಿದೀವಿ. ಕಾಂಗ್ರೆಸ್ ನಾಯಕರ ಆರೋಪ ಸಂಪೂರ್ಣ ಸುಳ್ಳು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳ್ಳು ಹೇಳುವಂತ ಕಾಂಗ್ರೆಸ್ ನಾಯಕರನ್ನ ಜನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಸಚಿವ ಡಾ ಕೆ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮೋದನೆ, ಪ್ರಸ್ತಾವನೆ, ಖರ್ಚು ಬಗ್ಗೆ ತಮಗೆ ಗೊತ್ತಿಲ್ವಾ? 818 ಕೋಟಿ ಇಲಾಖೆಗೆ ಪ್ರಸ್ತಾವನೆ ಬಂದಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ 33 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ 21.50 ಲಕ್ಷಕ್ಕೆ ಹಿಂದೆ ಖರೀದಿ ಮಾಡಿದ್ರಿ, ಈಗ ವೆಂಟಿಲೇಟರ್ ಅವಶ್ಯಕತೆ ಏನಿತ್ತು, ಎಷ್ಟು ಕಮಿಷನ್ ಪಡೆದಿದ್ದೀರಿ ಅನ್ನೋದು ನಾನು ಹೇಳ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಆಗಿನ ಟೈಮಲ್ಲಿ ನಾವು ಯಾವ ತನಿಖೆಗೂ ಸಿದ್ಧ ಅಂತ ಹೇಳಿದ. ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕಾಂಗ್ರೆಸ್ ನಾಯಕರನ್ನ ಕೌರವರಿಗೆ ಹೋಲಿಕೆ ಮಾಡಿದ್ರು. ಯಾರು ಪಾಂಡವರು ಕೌರವರು ಯಾರು ಅಂತ ಇಡೀ ದೇಶದ ಜನತೆಗೆ ಗೊತ್ತಿದೆ ಅಂತ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕೌರವರು ಅಥವಾ ಪಾಂಡವರು ಅಂತ. ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಪಾಂಡವರು ಯಾರು ಕೌರವರು ಅಂತ ಇಡೀ ದೇಶ ನೋಡ್ಬಿಟ್ಟಿದೆ. ಇವತ್ತು ಕೌರವರು ಯಾವ ಸ್ಥಿತಿ ಅನುಭವಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಕೌರವರು ಯಾವುದೇ ರಾಜ್ಯದಲ್ಲಿ ಕೌರವರ ಆಡಳಿತ ಅಂತ್ಯ ಆಗ್ತಾ ಇದೆ. ಇನ್ನೊಂದು ಮುಗ್ದೋದ್ರೆ ಅದು ಅಂತ್ಯ ಆಗೋಗ್ತದೆ. ಅದರಿಂದ ಕಾಂಗ್ರೆಸ್ ಆರೋಪಕ್ಕೆ ಸಚಿವರು ಸರಿಯಾಗಿ ತಿರುಗೇಟನ್ನು ಕೊಟ್ಟರು. ಆದರೆ ಆರೋಗ್ಯ ಸಚಿವ ಶ್ರೀರಾಮುಲು ಮಾತ್ರ ಸುದ್ದಿಗೋಷ್ಠಿಯಲ್ಲಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಆರೋಗ್ಯ ಇಲಾಖೆಯ ಮಾಹಿತಿಯನ್ನು ಆರೋಗ್ಯ ಸಚಿವರ ಬದಲಿಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ರು. ಆರೋಗ್ಯ ಇಲಾಖೆ ಬಗ್ಗೆ ಸಿದ್ದರಾಮಯ್ಯ ಹೆಚ್ಚು ಆರೋಪವನ್ನು ಮಾಡಿರೋದು. ಸಚಿವ ಶ್ರೀರಾಮುಲು ಮಾತ್ರ ಒಂದು ಮಾತನಾಡದೆ ಸೈಲೆಂಟ್ ಆಗೇ ಇದ್ರು. 1.5 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಹೆಲ್ತ್ ಮಿನಿಸ್ಟರ್ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ರು. ಈ ಮೂಲಕ ಸರ್ಕಾರದಲ್ಲಿ ಸಚಿವರ ನಡುವೆ ಸಮನ್ವಯತೆ ಇಲ್ಲವಾ ಅನ್ನೋ ಪ್ರಶ್ನೆ ಮತ್ತೆ ಕಾಡ್ತಾ ಇದೆ. ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷವನ್ನ ತರಾಟೆಗೆ ತಗೊಂಡಿದ್ದಾರೆ. ಕೊರೋನಾ ರಾಜ್ಯದ ಪ್ರತಿಯೊಬ್ಬನ ಜೀವನಕ್ಕೆ ಬೆದರಿಕೆಯನ್ನು ಒಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಬೇಜವಾಬ್ದಾರಿ ವರ್ತನೆ ಕಂಡು ಬೇಸರ ಆಗಿದೆ. ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಅಕ್ರಮ ಎಸಗಿರುವುದು ನಿಜವೇ ಆಗಿದ್ರೆ ಅದು ಆಡಳಿತ ಪಕ್ಷದ ನೈತಿಕತೆಯೇ ಇಲ್ಲದ ಮನುಷ್ಯತ್ವಹೀನ ಕೃತ್ಯವೇ ಸರಿ? ಕೇವಲ ಸುದ್ದಿಯಲ್ಲಿ ಇರಬೇಕು ಎಂಬ ಕಾರಣಕ್ಕೆ ಹಳೆ ರಾಷ್ಟೀಯ ಪಕ್ಷ ಮತ್ತು ಅದರ ನಾಯಕರು ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ರೆ ಅದು ಆ ನಾಯಕರ ರಾಜಕೀಯ ದಾಹದ ಪ್ರತೀಕ ಅಂತ HDK ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ಕೋವಿಡ್ ಉಪಕರಣ ಖರೀದಿಯಲ್ಲಿ ಅವ್ಯವಹಾರದ ಆರೋಪ ಮಾಡಿರುವಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಸಿದ್ದು ನಡೆಸಿದ ಸುದ್ದಿಗೋಷ್ಠಿಗೆ ವಿರುದ್ಧವಾಗಿ ಸಚಿವರ ತಂಡ ನಡೆಸಿದ ಸುದ್ದಿಗೋಷ್ಠಿ ಸಿದ್ದರಾಮಯ್ಯ ಸವಾಲನ್ನು ಹಾಕಿದ್ದಾರೆ ಸಾಕಷ್ಟು. ಇನ್ನು ಉಪಕರಣಗಳ ಖರೀದಿಯನ್ನು ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಗೆ ಆಗ್ರಹ ಮಾಡಿರುವಂತಹ ಸಿದ್ದರಾಮಯ್ಯ ಕೊರೋನಾ ಉಪಕರಣಗಳ ಖರೀದಿಯಲ್ಲಿ ಅಕ್ರಮ ನಡೆದಿಲ್ಲ ಅನ್ನೋ ವಿಶ್ವಾಸ ನಿಮಗಿದ್ರೆ ಅಂಜಿಕೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಪಗಳ ತನಿಖೆಯನ್ನ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ಮಾಡಿಸಿ ನಮ್ಮ ದಾಖಲೆಗಳನ್ನು ಅಲ್ಲೇ ನೀಡ್ತೀವಿ ಅಂತ ಟ್ವೀಟ್ ಮಾಡಿ ಸಿಎಂ ಕಚೇರಿ ಡಿಸಿಎಂ ಅಶ್ವಥ್ ನಾರಾಯಣ್ ಸಚಿವರಾದ ಸುಧಾಕರ್ ಬಸವರಾಜ ಬೊಮ್ಮಾಯಿ ರಾಮುಲು ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಅಲ್ಲದೆ 201 ವೆಂಟಿಲೇಟರ್ ಖರೀದಿಯಲ್ಲಿ ಅಕ್ರಮವಾಗಿದೆ 2001 ಆಕ್ಚುಲಿ ಆಗಿ ಅದೇನು ಚಂದ್ರಲೋಕದಿಂದ ಬಂದಿತ್ತ ಅಂತ ಕಾಂಗ್ರೆಸ್ ಮೇಲೆಲ್ಲ ಆರೋಪ ಮಾಡಿದ್ರಲ್ಲ ಸಚಿವರು. ಸೊ ಅಶೋಕ್ ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಆಗ ಅಕ್ರಮ ಆಗಿದ್ರೆ ವಿರೋಧ ಪಕ್ಷದಲ್ಲಿ ನೀವ್ಯಾಕೆ ಆಗ್ಲೇ ಪ್ರಶ್ನೆ ಮಾಡಿರಲಿಲ್ಲ, ಆ ಕಾಲದಲ್ಲಿ ನೀವು ಮಂಗಳ ಗ್ರಹದಲ್ಲಿ ಇದ್ರಾ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರು ಆಂಬ್ಯುಲೆನ್ಸ್ಗಾಗಿ 4 ಗಂಟೆಗಳ ಕಾಲ ಕಾದಿದ್ದಾರೆ. ಈ ಘಟನೆ ನಡೆದಿರುವುದು ಮಾಜಿ ಸಚಿವ HD ರೇವಣ್ಣ ತವರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ. ಹೊಳೆ ನರಸೀಪುರದ ಇಬ್ಬರು ಪೌರ ಕಾರ್ಮಿಕರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಈ ಮಾಹಿತಿಯನ್ನು ಪೌರ ಕಾರ್ಮಿಕರಿಗೆ ತಿಳಿಸಿದ ಅಧಿಕಾರಿಗಳು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂತ ಸೂಚನೆ ಕೊಟ್ಟರು. ಹೀಗಾಗಿ ಸೋಂಕಿತ ಪೌರ ಕಾರ್ಮಿಕರು ಮನೆಯಿಂದ ಹೊರಗಡೆ ಬಂದು ಆಂಬ್ಯುಲೆನ್ಸ್ಗಾಗಿ ವೇಟ್ ಮಾಡ್ತಾ ಇದ್ರು. ಆದರೆ ಕರೆ ಬಂದು 4 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಕೊನೆಗೆ ರಾತ್ರಿ 9:30 ಸುಮಾರಿಗೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಕಲಬುರಗಿಯಲ್ಲಿ ಆಕ್ಸಿಜನ್ ಕೊರತೆಯಿಂದ ರೋಗಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಕ್ಸಿಜನ್ ಕೊರತೆಯಿಂದ ಯಾವುದೇ ರೋಗಿ ಸಾವನ್ನಪ್ಪಿಲ್ಲ ಅಂತ ಹೇಳಿಕೆ ನೀಡಲಾಗಿದೆ. ಸಾವಿನ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದ್ದು ಜಿಮ್ಸ್ ಬಸವೇಶ್ವರ ಹಾಗೂ KBN ಆಸ್ಪತ್ರೆ 5 ವೈದ್ಯರ ತಂಡದ ಸಮಿತಿ ರಚನೆ ಮಾಡಲಾಗಿದೆ. 3 ದಿನಗಳ ಒಳಗಾಗಿ ಸಮಿತಿಯಿಂದ ವರದಿ ಬರಲಿದೆ. ಇತ್ತೀಚೆಗೆ ಆಕ್ಸಿಜನ್ ಕೊರತೆಯಿಂದ 8 ರೋಗಿಗಳು ಸಾವನ್ನಪ್ಪಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅನ್ನು ಮಾಡಿದರು.
ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪಿಎಂಸಿ ಪೊಲೀಸರಿಂದ 14 ಆರೋಪಿಗಳ ಬಂಧನವಾಗಿದೆ. ಮೊನ್ನೆ ರಾತ್ರಿ ಕೊರೋನಾ ಸೋಂಕಿತ ರೋಗಿ ಐಸಿಯುನಲ್ಲಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಉದ್ರಿಕ್ತರಿಂದ ಆಸ್ಪತ್ರೆ ಆಂಬ್ಯುಲೆನ್ಸ್ಗೆ ಬೆಂಕಿಯನ್ನು ಹಾಕಲಾಗಿತ್ತು. ಜೊತೆಗೆ ಸಿಬ್ಬಂದಿ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನವನ್ನ ಮಾಡಿದರು. 20 ಹೆಚ್ಚು ಜನರಿಂದ ಬಿಮ್ಸ್ ಮುಂಭಾಗದಲ್ಲಿ ದಾಂಧಲೆ ಮಾಡಲಾಗಿತ್ತು. ನಿನ್ನೆ 14 ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇನ್ನೂ ಹಲವು ಆರೋಪಿಗಳ ಪತ್ತೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮಾರ್ಕೆಟ್ ಎಸಿಪಿ ಎನ್ವಿ ಬರಮನಿ ಹಾಗೆಯೇ ಸಿಪಿಐ ಜಾವೇದ್ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ಅಮಿತಾಬ್ ಬಚ್ಚನ್ ಗುಣಮುಖರಾಗಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ. ಹೀಗಂತ ಸ್ವತಃ ಅಮಿತಾಬ್ ಬಚ್ಚನ್ ಅವರೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಅಮಿತಾಬ್ ಸೋಂಕಿನಿಂದ ಮುಕ್ತರಾಗಿದ್ದು ಇತ್ತೀಚೆಗೆ ಅವರ ಪರೀಕ್ಷಾ ವರದಿ ನೆಗೆಟಿವ್ ಬಂದಿದೆ ಎಂಬ ಮಾಧ್ಯಮಗಳ ವರದಿಗೆ ಅಮಿತಾಬ್ ಬಚ್ಚನ್ ಕಿಡಿಕಾರಿದ್ದಾರೆ. ಈಗಲೂ ಅಮಿತಾಬ್ ಬಚ್ಚನ್ ಮುಂಬೈನ ನಾನಾವತಿ ಆಸ್ಪತ್ರೆಯಲ್ಲಿ ಕೊರೋನಾಗೆ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಶೀಘ್ರವೇ ಗುಣಮುಖನಾಗ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೋವಿಡ್-19 ವಿರುದ್ಧದ ಮೊದಲ ಲಸಿಕೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಶೋಧಕರು ಉತ್ತಮ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ. ಆದರೆ ಮುಂದಿನ ವರ್ಷದ ಆರಂಭದವರೆಗೂ ನಿರೀಕ್ಷೆ ಮಾಡೋಕೆ ಆಗಲ್ಲ ಅಂತ WHO ತಜ್ಞರು ಹೇಳಿದ್ದಾರೆ. ನ್ಯಾಯಯುತ ಲಸಿಕೆ ವಿತರಣೆ ಖಾತರಿ ನಿಟ್ಟಿನಲ್ಲಿ WHO ಕಾರ್ಯನಿರ್ವಹಿಸ್ತಾ ಇದೆ. ಈ ಮಧ್ಯೆ ಜಗತ್ತಿನಾದ್ಯಂತ ದಿನನಿತ್ಯ ಸೋಂಕು ಪ್ರಕರಣಗಳು ದಾಖಲೆ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದ್ದು ವೈರಸ್ ಹರಡುವಿಕೆ ನಿಗ್ರಹ ಪ್ರಮುಖವಾಗಿದೆ ಅಂತ WHO ತುರ್ತು ಕಾರ್ಯಕ್ರಮಗಳ ಮುಖ್ಯಸ್ಥ ಮೈಕ್ ರಯಾನ್ ಮಾಹಿತಿ ಕೊಟ್ಟಿದ್ದಾರೆ. ಭದ್ರತಾ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ತಮಿಳುನಾಡು ರಾಜಭವನದಲ್ಲಿ ಕೆಲಸ ಮಾಡ್ತಾ ಇದ್ದ 84 ಸಿಬ್ಬಂದಿಗೆ ಕೊರೋನಾ ವೈರಸ್ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜಭವನವನ್ನು ಸೀಲ್ ಡೌನ್ ಮಾಡಲಾಗಿದೆ. ರಾಜಭವನದ ಕ್ಯಾಂಪಸ್ ಅನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ರಾಜಭವನದ 147 ಸಿಬ್ಬಂದಿಯನ್ನು ಕೋವಿಡ್-19 ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಈ ಪೈಕಿ 84 ಮಂದಿಯ ವರದಿ ಪಾಸಿಟಿವ್ ಅಂತ ಬಂದಿದೆ. ಪಾಸಿಟಿವ್ ಬಂದಂತಹ ಎಲ್ಲಾ ಸಿಬ್ಬಂದಿಯನ್ನು ಕ್ವಾರಂಟೈನ್ ಮಾಡಲಾಗಿದೆ. ಮಾಸ್ಕ್ ಧರಿಸದೇ ಇದ್ರೆ 1,00,000 ರೂಪಾಯಿ ದಂಡ. ಲಾಕ್ಡೌನ್ ನಿಯಮ ಉಲ್ಲಂಘಿಸಿದರೆ 2 ಜೈಲು ಶಿಕ್ಷೆ. ಇದು ಕೊರೋನಾ ನಿಯಂತ್ರಣಕ್ಕೆ ಜಾರ್ಖಂಡ್ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ನಿಯಮ. ಲಾಕ್ಡೌನ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ 2 ಜೈಲು ಶಿಕ್ಷೆ ಕನ್ಫರ್ಮ್. ಹಾಗೆ ಮಾಸ್ಕ್ ಹಾಕೊಳ್ಳದೆ ಮನೆಯಿಂದ ಆಚಿಕಾಲಿಟ್ರೆ 1,00,000 ರೂಪಾಯಿ ದಂಡ ವಿಧಿಸುವುದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಸರ್ಕಾರ ತೆಗೆದುಕೊಳ್ಳುವಂತಹ ಲಾಕ್ಡೌನ್ ಜಾಗೃತಿ ಅಭಿಯಾನಗಳಿಂದ ಕೊರೋನಾ ಸೋಂಕನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಅರಿತಿರುವಂತಹ ಜಾರ್ಖಂಡ್ ಸರ್ಕಾರ ಈಗ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕೈಗಾರಿಕಾ ನೀತಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ. ನಿನ್ನೆ ನಡೆದಂತಹ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಈ ವಿಷಯವನ್ನು ತಿಳಿಸಿದರು. ರಾಜ್ಯದಲ್ಲಿ ಸ್ಥಾಪನೆಗೊಳ್ಳುವಂತಹ ಉದ್ಯಮಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಎಂಬ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ ಅಂತ ಹೇಳಿದರು. ಹೊಸ ಕೈಗಾರಿಕಾ ನೀತಿಯಲ್ಲಿ ಮುಂದಿನ 5 5,00,000 ಕೋಟಿ ಬಂಡವಾಳ ಹೂಡಿಕೆ ಆಗಲಿದೆ. ಹಾಗೆ ಸುಮಾರು 20,00,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಮಾರಕ ಕೊರೋನಾ ಆರ್ಭಟದ ನಡುವೆ ಕಳೆದ ರಾತ್ರಿ ಬೆಂಗಳೂರಲ್ಲಿ ಭಾರೀ ಮಳೆ ಸುರಿದಿದೆ. ನಗರದ ಮಲ್ಲೇಶ್ವರಂ, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಸುಂಕದಕಟ್ಟೆ, ಬ್ಯಾಡರಹಳ್ಳಿ, ನಾಗರಬಾವಿ, ಬನಶಂಕರಿ, ಸಂಜಯನಗರ, ಹೆಬ್ಬಾಳ, ಕೆಆರ್ಪುರಂ, ಪಿ ದಾಸರಹಳ್ಳಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಯಲಹಂಕ ಭಾಗದಲ್ಲೂ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಗುಡುಗು ಸಹಿತ ರಭಸವಾಗಿ ಸುರಿದ ಮಳೆಗೆ ಜನರು ಪರದಾಟವನ್ನು ಪಟ್ಟು ಮಳೆಯಿಂದ ಕೊರೋನಾ ರೋಗ ಹರಡುವ ಭಯದಲ್ಲಿ ಜನ ಕಾಲ ಕಳೆಯುವಂತಾಗಿದೆ. ಅಲ್ಲದೆ ಮುಂದಿನ 1 ಬೆಂಗಳೂರಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಮಳೆ ರೌದ್ರ ನರ್ತನವನ್ನು ತೋರಿಸಿದೆ. 1 ಕಾಲ ಕಡೂರು ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಮಳೆಯಾಗಿದೆ. ಗಾಳಿ ಮಳೆಗೆ ಕಟ್ಟಡದ ಮೇಲಿನ ಟವರ್ ಉರುಳಿ ಬಿದ್ದಿದೆ. ಕಡೂರಿನ ಬಸವೇಶ್ವರ ವೃತ್ತದ ಹೋಟೆಲ್ ಮೇಲಿದ್ದ ಟವರ್ ಕೆಳಕ್ಕೆ ಜಾರಿದೆ. ಪುಣ್ಯಕ್ಕೆ ಯಾವುದೇ ಅನಾಹುತ ಆಗಿಲ್ಲ. ಇನ್ನು ಎಡಬಿಡದೆ ಸುರಿದ ಮಳೆಗೆ ನಗರದ ರಸ್ತೆಗಳು ಜಲಾವೃತ ಆಗಿತ್ತು. ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತು. ವಾಹನ ಸವಾರರು ಪರದಾಡಿದರು. ಜಲಪಾತ ನೋಡೋದಕ್ಕೆ ಹೋಗಿದ್ದ ತಂದೆ ಮಗ ಜಾರ್ಬಿದ್ದು ನೀರಿನ ಸೆಳೆತಕ್ಕೆ ನಾಪತ್ತೆಯಾಗಿದ್ದಾರೆ. ಇನ್ನೊಬ್ಬ ಯುವಕನನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೂಡಲಗುಂಡಾದ 3 ಜನ ಲಿಂಗಸುಗೂರು ತಾಲೂಕಿನ ಗೊಲಪಲ್ಲಿಯಲ್ಲಿ ಹೋಗಿದ್ರು. ಆ ಟೈಮ್ನಲ್ಲಿ ಘಟನೆ ನಡೆದಿದೆ. ಇನ್ನು ಗುಂಡಲಬಂಡ ಜಲಪಾತ ನೋಡೋದಕ್ಕೆ ಹೋಗಿದ್ದ 5 ಧನುಷ್ ಹಾಗೇನೆ ಅವರ ತಂದೆ 35 ಕೃಷ್ಣಪ್ಪ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಈಗ ನಾಪತ್ತೆಯಾಗಿದ್ದಾರೆ. ಅದೃಷ್ಟವಶಾತ್ 18 ಯುವಕ ಮಹಂತೇಶ್ ಬಂಡೆ ಮೇಲೆ ನಿಂತಿದ್ದ. ಆತನನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಗಿದೆ.
ಅಸ್ಸಾಂನ ಭೀಕರ ಪ್ರವಾಹಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 91ಕ್ಕೆ ಏರಿಕೆಯಾಗಿದೆ. ಅಸ್ಸಾಂನ ಪ್ರವಾಹಕ್ಕೆ ಈವರೆಗೆ ಸುಮಾರು 27 ಲಕ್ಷ ಜನರು ಮನೆಯನ್ನು ಕಳ್ಕೊಂಡು ಬೀದಿ ಬಿದ್ದಿದ್ದಾರೆ. ಅಸ್ಸಾಂನ 33 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗಿವೆ. ಇದುವರೆಗೂ ಅಸ್ಸಾಂನ 2548 ಗ್ರಾಮಗಳು ಪ್ರವಾಹದ ನೀರಲ್ಲಿ ಮುಳುಗಡೆಯಾಗಿವೆ. ಪ್ರವಾಹದಿಂದ 1.10 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ಕೊಕ್ರಜಾರ್ ಜಿಲ್ಲೆಯಲ್ಲಿ ನಿನ್ನೆ ಇಬ್ಬರು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಇನ್ನು ಪ್ರವಾಹಕ್ಕೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ 93 ಜಿಕ್ಕೆಗಳು ಸೇರಿದಂತೆ 123 ಪ್ರಾಣಿಗಳು ಸಾವನ್ನಪ್ಪಿವೆ. ಅಸ್ಸಾಂನಲ್ಲಿ ಜನರು ಮಾತ್ರವಲ್ಲದೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಪ್ರಾಣಿಗಳು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಾರೆ. ಗಡಿ ಬಿಕ್ಕಟ್ಟು ಇತ್ಯರ್ಥ ನಿಟ್ಟಿನಲ್ಲಿ ಲಡಾಖ್ನ ವಿವಾದಿತ ಪ್ರದೇಶದಿಂದ ತನ್ನ ಸೇನೆ ಹಿಂದಕ್ಕೆ ಕರೆಸಿಕೊಳ್ಳುವುದಕ್ಕೆ ಒಪ್ಪಿದ್ದ ಚೀನಾ ಮತ್ತೆ ತನ್ನ ಮೊಂಡಾಟವನ್ನು ಪ್ರದರ್ಶಿಸಿದೆ. ತಾನು ಒಪ್ಪಿಕೊಂಡಂತೆ ಪೂರ್ಣ ಹಿಂದೆ ಸರಿಯುವ ಬದಲು ಇನ್ನೂ ವಿವಾದಿತ ಪ್ರದೇಶದಲ್ಲೇ ಭಾರೀ ಪ್ರಮಾಣದ ಸೈನಿಕರೊಂದಿಗೆ ಬೀಡು ಬಿಟ್ಟಿರುವ ವಿಷಯ ಬೆಳಕಿಗೆ ಬಂದಿದೆ. ಅಲ್ಲದೆ ಹಿಂದೆ ಸರದಂತೆ ಮಾಡಿ ಈಗ ಅದು ಮತ್ತಷ್ಟು ಸಂಖ್ಯೆಯ ಯೋಧರನ್ನು ಗಡಿಯ ವಿವಿಧ ಭಾಗಗಳಲ್ಲಿ ನಿಯೋಜಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಕೂಡ ತಿರುಗೇಟು ನೀಡುವುದಕ್ಕೆ ಸಜ್ಜಾಗಿದ್ದು ಮುಂದೆ ಚಳಿಗಾಲದಂತಹ ಕಠಿಣ ಸಂದರ್ಭದಲ್ಲೂ ಕೂಡ ಯೋಧರನ್ನು ನಿಯೋಜಿಸಲು ತೀರ್ಮಾನವನ್ನು ಮಾಡಿದೆ. ಹರಿಯಾಣದಲ್ಲಿ ಟೀ ಮಾರುವವನಿಗೆ 50 ಕೋಟಿ ಸಾಲ ಇದೆಯಂತೆ, ಹೀಗಂತ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊರೋನಾ ಸಂಕಷ್ಟ ಹಿನ್ನೆಲೆಯಲ್ಲಿ ಕುರುಕ್ಷೇತ್ರದ ಟೀ ವ್ಯಾಪಾರಿ ಲೋನ್ ತಗೊಳ್ಳೋಕೆ ಅಂತ ಬ್ಯಾಂಕಿಗೆ ಹೋಗಿದ್ದಾರೆ. ಆಗ ಬ್ಯಾಂಕ್ ಸಿಬ್ಬಂದಿ, ನಿಮಗೆ ಈಗಾಗಲೇ 50 ಕೋಟಿ ಸಾಲ ನೀಡಲಾಗಿದೆ, ಮತ್ತೆ ಸಾಲ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅಸಲಿಗೆ ಟೀ ವ್ಯಾಪಾರಿ ರಾಜ್ಕುಮಾರ್ ಯಾವುದೇ ಸಾಲವನ್ನು ಪಡೆದಿಲ್ಲ. ಆದರೆ ಬ್ಯಾಂಕ್ ಅಧಿಕಾರಿಗಳ ಪ್ರಕಾರ, ದಾಖಲೆಗಳ ಪ್ರಕಾರ 50 ಕೋಟಿ ಸಾಲವನ್ನು ಪಡ್ಕೊಂಡಿದ್ದಾರಂತೆ. ಇದು ಹೇಗೆ ಅಂತ ಅರ್ಥ ಆಗ್ತಿಲ್ಲ ಅಂತ ಟೀ ವ್ಯಾಪಾರಿ ಹೇಳ್ಕೊಂಡಿದ್ದಾರೆ. ರಾಜಸ್ಥಾನ ಹೈಕೋರ್ಟ್ ಆದೇಶದ ವಿರುದ್ದ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ರಾಜಸ್ಥಾನದ ಸ್ಪೀಕರ್ಗೆ ಹಿನ್ನಡೆಯಾಗಿದೆ. ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಂಡಾಯ ಸಾರಿರುವಂತಹ ಸಚಿನ್ ಪೈಲಟ್ ಬಣದ 19 ಶಾಸಕರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತ ಇರಬಾರದ ಅಂತ ಪ್ರಶ್ನೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಸೋಮವಾರ ತೀರ್ಪು ನೀಡುವ ತನಕ ರೆಬಲ್ ಶಾಸಕರ ಮೇಲೆ ಕ್ರಮವನ್ನು ಕೈಗೊಳ್ಳದೇ ಇರುವುದಕ್ಕೆ ಸ್ಪೀಕರ್ಗೆ ಸೂಚನೆ ಕೊಟ್ಟಿದೆ. ಇನ್ನು ರೆಬಲ್ ಶಾಸಕರ ಅರ್ಜಿ ವಿಚಾರಣೆಯಲ್ಲಿ ಇಂದು ರಾಜಸ್ಥಾನ ಹೈಕೋರ್ಟ್ ತೀರ್ಪು ನೀಡುವುದಕ್ಕೆ ಸುಪ್ರೀಂ ಅನುಮತಿಯನ್ನು ಕೊಟ್ಟಿದೆ. ಆದರೆ ಸುಪ್ರೀಂ ಕೋರ್ಟಿಂದ ಅಂತಿಮ ತೀರ್ಪು ಬರೋವರೆಗೂ ಹೈಕೋರ್ಟ್ ತೀರ್ಪು ಚಾಲನೆಗೆ ಬರುವುದಿಲ್ಲ. ಇನ್ನು ಸೋಮವಾರದಂದು ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ವಿಶ್ವಾಸಮತ ಯಾಚನೆಗಾಗಿ ಅಧಿವೇಶನ ಕರೆಯುವಂತಹ ಸಾಧ್ಯತೆ ಇದೆ. ನಯೋನಿಕ ಐಕೇರ್ ಚಾರಿಟಬಲ್ ಟ್ರಸ್ಟ್ ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಕೈಜೋಡಿಸಿದೆ. ಇದುವರೆಗೂ ಸುಮಾರು 2,500 ಸೋಂಕಿತರಿಗೆ ನಯೋನಿಕ ಐಕೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅದ್ಭಿಕಾ ಕೇರ್ ಫೌಂಡೇಶನ್ ಜೊತೆ ಸೇರಿಕೊಂಡು ಕೆಎಸ್ಆರ್ಟಿಸಿ ನೆಲಮಂಗಲ ಬಸ್ ನಿಲ್ದಾಣದ ಆವರಣದಲ್ಲಿ ಸುಮಾರು 300 ಬೆಡ್ಗಳ ಕೋವಿಡ್ ಸೆಂಟರ್ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ನಯೋನಿಕ ಐಕೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 200 ಬೆಡ್ ಹಾಗೂ ಮ್ಯಾಟ್ರೆಸ್, 3 ಸ್ಟ್ರೆಚರ್ ಟ್ರಾಲಿ, 10 ವೀಲ್ ಚೇರ್, 10 ಡ್ರೆಸ್ಸಿಂಗ್ ಟ್ರಾಲಿ, 20 ಆಫೀಸ್ ಟೇಬಲ್, 10 ಆಕ್ಸಿಜನ್ ಸಿಲಿಂಡರ್, 100 ಸೀಲಿಂಗ್ ಫ್ಯಾನ್ಸ್, 150 ಟ್ಯೂಬ್ಲೈಟ್, 15 ಸಿಸಿಟಿವಿ ಕ್ಯಾಮೆರಾ, 20 ಎಮರ್ಜೆನ್ಸಿ ಲೈಟ್ಗಳನ್ನು ಒದಗಿಸಲಾಗುತ್ತಿದೆ. ನಯೋನಿಕ ಐ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈಗ ಆರೋಗ್ಯ ಇಲಾಖೆ ಜೊತೆ ಅವರು ಕೈ ಜೋಡಿಸಿದ್ದಾರೆ. ತಮ್ಮ ಹತ್ರ ಏನೆಲ್ಲ ಫರ್ನಿಚರ್ ಕೊಡೋದಕ್ಕೆ ಸಾಧ್ಯ ಇದೆ, ಅದರಲ್ಲೂ ಕೋವಿಡ್ ಕೇರ್ ಸೆಂಟರ್ ಅನ್ನು ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ಇವಾಗ ಒಂದು 200 ಹಾಸಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಬೆಡ್ ವಿತ್ ಮ್ಯಾಟ್ರೆಸ್ ಕೊಟ್ಟಿದ್ದಾರೆ 200, ಮತ್ತು ಸ್ಟ್ರೆಚರ್ ಟ್ರಾಲಿ ಒಂದು 5 ಪ್ರೊವೈಡ್ ಮಾಡಿದ್ದಾರೆ ಸದ್ಯಕ್ಕೆ, ಮತ್ತು ವೀಲ್ ಚೇರ್ 10 ಪ್ರೊವೈಡ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟ್ರಾಲಿ 10 ಪ್ರೊವೈಡ್ ಮಾಡಿದ್ದಾರೆ, ಆಫೀಸ್ ಟೇಬಲ್ಸ್ ಅಂತ 20 ಪ್ರೊವೈಡ್ ಮಾಡಿದ್ದಾರೆ, ಹಾಗೆಯೇ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಇನ್ನು ಸೀಲಿಂಗ್ ಫ್ಯಾನ್ಸ್ ಕೊಟ್ಟಿದ್ದಾರೆ 100 ಸೀಲಿಂಗ್ ಫ್ಯಾನ್ಸ್ ಕೊಟ್ಟಿದ್ದಾರೆ, ಇನ್ನು ಟ್ಯೂಬ್ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ 150, ಸಿಸಿಟಿವಿ ಕ್ಯಾಮೆರಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ 15, ಮತ್ತು ಎಮರ್ಜೆನ್ಸಿ ಲೈಟ್ಸ್ ಅಂತ 20 ಪ್ರೊವೈಡ್ ಮಾಡಿದ್ದಾರೆ. ಕೊರೋನಾ ಕಾಲದಲ್ಲಿ ಮಾದರಿಯಾಗಿರುವಂತಹ ಯುವಕ ಮನಸ್ಸು ಮಾಡಿದ್ರೆ ಮಾರ್ಗ ಅನ್ನೋದನ್ನು ಸಾಬೀತುಪಡಿಸಿದ್ದಾನೆ. ಗುಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಂಡಿಹಳ್ಳಿ ಗ್ರಾಮದ ನಿಜಾನಂದ ಮೂರ್ತಿ ಎಂಬ ಯುವ ರೈತ ತನ್ನ 3 ಎಕರೆ ಜಾಗದಲ್ಲಿ ತೆಂಗಿನ ತೋಟದ ನಡುವೆ ಟೊಮ್ಯಾಟೊ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಲಾಕ್ಡೌನ್ ವೇಳೆ ಸುಮಾರು 2 ತಿಂಗಳ ಕಾಲ ಸುಮ್ಮನೆ ಕಾಲ ಕಳೆಯದೆ ತನ್ನೂರಿನ ಕೂಲಿಗಳಿಗೆ ಕೆಲಸ ಕೊಟ್ಟು 2-3 ಲಕ್ಷ ಬಂಡವಾಳ ಹಾಕಿ ಟೊಮ್ಯಾಟೊವನ್ನು ಬೆಳೆದಿದ್ದಾನೆ. ಈಗ ಕೋಲಾರ ಮಾರುಕಟ್ಟೆಯಲ್ಲಿ ಒಂದು ಬಾಕ್ಸ್ಗೆ 700 ರಿಂದ 750 ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಹಾಕಿರೋ ಬಂಡವಾಳ ಈಗಾಗಲೇ ವಾಪಸ್ ಬಂದಿದೆ. ಇನ್ನೂ 3-4 ಸಾವಿರಕ್ಕೂ ಹೆಚ್ಚು ಬಾಕ್ಸ್ ಬರುತ್ತೆ. ಇದೇ ದರ ಸಿಕ್ಕರೆ 15-20 ಲಕ್ಷ ರೂಪಾಯಿ ಲಾಭ ಸಿಗಲಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.